हाय फ्रेंड्स, डीटीवी फैशन के निम्मे एल्लरिगू स्वागत। ನನ್ನ ಹೆಸರು ತುಕಾರಾಮ। ನಾನು ಬೆಲ್ಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಕಟಿಂಗ್ ಯಾವ ತರ ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ। ಪ್ರಿನ್ಸೆಸ್ ಕಟ್ ಬ್ಲೌಸ್ ಅಲ್ಲಿ ಹಲವಾರು ಕಟಿಂಗ್ ಗಳು ಇದಾವೆ, ಅದರಲ್ಲೊಂದು ಬೆಲ್ಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇದೊಂದು। ಅದನ್ನ ನಾನು ಈಜಿ ಮೆಥಡ್, ಆದಷ್ಟು ಈಜಿ ಮೆಥಡ್ ಅಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದೀನಿ। ಬನ್ನಿ ಫ್ರೆಂಡ್ಸ್, ಆ ಕಟಿಂಗ್ ಯಾವ ತರ ಈಜಿ ಮೆಥಡ್ ಅಲ್ಲಿ ಬೆಲ್ಟ್ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ತರ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ। ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ಬೆಲ್ಟ್ದು ಯಾವ ತರ ಕಟಿಂಗ್ ಮಾಡೋದು ಅಂತೇಳಿ ನಾನು ತೋರ್ಸಕ್ಕೆ ಬರ್ತಾ ಇದ್ದೀನಿ। ನಾರ್ಮಲ್ಲು ಮಾಮೂಲಿ ಬ್ಯಾಕ್ ಲೆಂತ್ 14, ಶೋಲ್ಡರ್ 15, ಸ್ಲೀವ್ಸು 9, ಸ್ಲೀವ್ ರೌಂಡು 11, ಆರ್ಮಲ್ 17, ಚೆಸ್ಟು 37, 31 ವೇಸ್ಟು, ಡಾಟ್ ಪಾಯಿಂಟ್ 10, 13.5 ಸೆಕೆಂಡ್ ಡಾಟ್ ಪಾಯಿಂಟು, ಬ್ಯಾಕ್ ಡೀಪು 11, ಫ್ರಂಟ್ ಡೀಪು 7। ಬನ್ನಿ ಫ್ರೆಂಡ್, ಮಾರ್ಕಿಂಗ್ ಮಾಡೋಣ। ಹದಿನಾಲ್ಕು ಇಂಚ್ ಲೆಂತ್ ಇದೆ, 14 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ, 15 ಇಂಚು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ। ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಕಚ್ಚಾಗೋಸ್ಕರ ಆರ್ಮಲ್ ಡೌನು 6। ವೇಸ್ಟು 31, 7.75, 1 ಇಂಚು ಡಾಟ್ಗೋಸ್ಕರ। ಇದು ಅಪ್ಪರ್ ಚೆಸ್ಟು 37 ಇದೆ, 37ಕ್ಕೆ 37ೇ ತೊಗೋಬೇಕು, 37ಗಿಂತ ಒಂಚೂರು ಕಡಿಮೆ ತೊಗೋಬೇಕಾಗತ್ತೆ। ಯಾಕಂತಂದರೆ ಡೀಪ್ ಜಾಸ್ತಿ ಇದ್ದರೆ ನಾವು ಲೂಸ್ ಮಾತ್ರ ಬಿಡೋಕ್ಕೆ ಹೋಗಬಾರ್ದು, ಯಾಕಂದರೆ ಡೀಪ್ ಜಾಸ್ತಿ ಆದಷ್ಟು ಇಳಿಯತ್ತಲ್ವ, ಅದಕ್ಕೋಸ್ಕರ ನೋಡಿ ಶೋಲ್ಡ್ರಿಗಿಂತ 3/4 ಇಂಚು ಈ ಥರ ಕ್ರಾಸ್ ಮಾಡ್ಕೋಬೇಕು। ಎರಡು 2.5, 2.5 ಶೋಲ್ಡರ್ ಬರುತ್ತೆ। ನೆಕ್ ಡೀಪು 11 ಇದೆ, 11.5 ಮಾರ್ಕಿಂಗ್ ಹಾಕ್ಕೊಂಡ್ರೆ ಕಚ್ಚ ಹೋಗುತ್ತೆ। 6.5 ಬ್ರಾಡು, ಇದು ವಿ ನೆಕ್ ಥರ ಮಾಡ್ತಾ ಇದ್ದೀನಿ ನಾನು। 17 ಇಂಚು ಆರ್ಮೋಲ್ ಇದೆ, 17.5 8.5 ಒಂದು ಪುಳ್ಳಿ ಬರ್ತಾ ಇದೆ, ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ। ಇದು ಡಾಟ್ಗೋಸ್ಕರ ಮೆಜರ್ಮೆಂಟು, ಇದು 5 ಇಂಚಿಗೆ ಮಾರ್ಕಿಂಗು, ಇದು 3/4 ಇಂಚು ಇಲ್ಲಿ ಕ್ರಾಸ್ ಮಾಡ್ಕೋಬೇಕಾಗತ್ತೆ ಬ್ಯಾಕಲ್ಲಿ। 31 ವೇಸ್ಟ್ ಇದೆ, 11 ಇಂಚು ಸ್ಲೀವ್ಸು, ರೌಂಡ್ ಲೂಸು ಚಟ್ಕ ಮಾಡಿಕೊಂಡ್ರೆ ಸಾಕು। ಇದು ಮೈನ್, ಇದರಲ್ಲಿ ನೀವು ಕಲಿಯಬೇಕಾಗಿರೋದು ಇದರಲ್ಲೇ ನೋಡಿ। ಇದು ಫ್ರಂಟ್ ಡೀಪು 7 ಇದೆ, ಶೋಲ್ಡರ್ 15 ಇದೆ, 15ಕ್ಕೆ 2 ಇಂಚು ಮೈನಸ್ಸು, ಬ್ಯಾಕ್ಗಿಂತ ಫ್ರಂಟ್ ಒಂಚೂರು ಜಾಸ್ತಿ ಇರುತ್ತೆ, ಯಾಕಂದರೆ ಬ್ಯಾಕ್ ಡೀಪ್ ಜಾಸ್ತಿ ಇದೆಯಲ್ವ, ಫ್ರಂಟ್ ಡೀಪ್ ಕಡಿಮೆ ಇದೆ, ಅದಕ್ಕೋಸ್ಕರ ಫ್ರಂಟಲ್ಲಿ ಒಂಚೂರು ಶೋಲ್ಡರ್ ಜಾಸ್ತಿ ಇರುತ್ತೆ।
ಈ ಮಾರ್ಕ್ ಏನಿದೆ ಆರ್ಮಲ್ ಹತ್ರ ರಿಂಕಲ್ ಬರಬಾರ್ದು ಅಂತೇಳಿ ಸ್ವಲ್ಪ ಕ್ರಾಸ್ ಮಾಡ್ತೀವಿ. ನೆಕ್ ಡಿಪ್ 7 ಇದೆ, 7.5 ಮಾರ್ಕಿಂಗು, 1/2 ಇಂಚ್ ಕಚ್ಚಾ ಹೋಗುತ್ತೆ, 6.5 ಬ್ರಾಡು. ಇದಕ್ಕು ವಿ ನೆಕ್ಕು, ಇದು ಡಾಟ್ ಪಾಯಿಂಟು ಹತ್ತಿದೆ, 10ಗೆ ಒಲೆ ಕಚ್ಚಾ ಬಿಟ್ಟು 10 ಇಂಚು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು 2.75 ರೆಡಿ ಬರುತ್ತೆ. ಸೆಕೆಂಡ್ ಡಾಟ್ ಪಾಯಿಂಟು ಕಚ್ಚಾಗೋಸ್ಕರ 3 ಕಾಲು 1/2 ಇಂಚ್ ಎಕ್ಸ್ಟ್ರಾ. 38 ಚೆಸ್ಟ್ ಇದೆ, 10ನೇ ಭಾಗ 3.75 ಬರುತ್ತೆ. 3.75ಗಿಂತ ಈ ಡಾಟ್ಗೆ 1 ಇಂಚ್ ಕಡಿಮೆ ತಗೋಬೇಕು. ಡಾಟ್ಗೆ 3 ಇಂಚು ನೋಡಿ. ಇದೇನಿದೆ, ಇದನ್ನು ಅದೇ ಥರ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ಸ್ಕೇಲ್ ತಗೊಂಡು ಲೈಟಾಗಿ ನೋಡಿ ಈ ಥರ ಸೇಫ್ ತಗೊಂಡ್ರೆ ಸಾಕು. ಇದು 4.5 ಇಂಚ್ ಶೋಲ್ಡ್ರಿಂದ 4.5 ಗೆ ತಗೊಂಡು ಈ ಥರ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು. ನೋಡಿ ಇದೇನಿದೆ, ಮಾರ್ಕಿಂಗಿಂದ ಈ ಮಾರ್ಕಿಂಗು 4.5 ಇದೆ, ಇದು ಸಹ 4.5ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಇದು 1.5 ಇಂಚು ಕ್ರಾಸ್ ತಗೊಂಡ್ರೆ ಸಾಕು. 38 ಚೆಸ್ಟ್ ಇದೆ, 38ಗೆ 3.5 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ನೀಟಾಗಿ ಫಿಟ್ಟಿಂಗ್ ಬರುತ್ತೆ. 31 ವೇಸ್ಟ್ ಇದೆ, 31ಕ್ಕೆ ನೋಡಿ 3 ಇಂಚು ಈ ಕಡೆ ಬಂತು, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ. ನೋಡಿ ಈ ಥರ ಕಚ್ಚಾಗೋಸ್ಕರ ಎಕ್ಸ್ಟ್ರಾ ತಗೊಂಡು ನೋಡಿ. ಇದು ಈ ಮಾರ್ಕಿಂಗ್ ಏನಿದೆ ಆರ್ಮಲ್ ಹತ್ರ ರಿಂಕಲ್ಸ್ ಬರುತ್ತೆ, ಅದಕ್ಕೋಸ್ಕರ ಒಂಚೂರು ಕ್ರಾಸ್ ತಗೊಂಡ್ರೆ ಅಲ್ಲಿ ಅಲ್ಲಿಂದ ಬಟ್ಟೆ ಅಲ್ಲೇ ಕೂರುತ್ತೆ, ನಿಮಗೆ ರಿಂಕಲ್ಸ್ ಅನ್ನೋದೇನು ಬರಲ್ಲ. ಇದೇ ಥರ ಕಟ್ಟಿಂಗ್ ಮಾಡಿಕೊಂಡ್ರೆ ನೋಡಿ ಇದು ಇದು ಆರ್ಮಲ್ಲು 17 ಇದೆಯಲ್ವಾ, 17ಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಶೋಲ್ಡ್ರಲ್ಲಿ ಒಂಚೂರು ಕ್ರಾಸ್ ತಗೊಂಡ್ರೆ ಅದು ಅಷ್ಟೇ ಬಂದ್ಬಿಡುತ್ತೆ. ಇದು ಪ್ರಿನ್ಸೆಸ್ ಕಟ್ ಬ್ಲೌಸ್ಗೆ ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಇದಾಯಿತು, ಇದು ಬಟ್ಟೆಯಲ್ಲಿ ಪೇಪರ್ ಕಟ್ಟಿಂಗ್ ಮಾಡಿಕೊಂಡೆ ಬಟ್ಟೆಯಲ್ಲಿ ಮಾಡಬೇಕಾಗತ್ತೆ. ನೋಡಿ ಇದು ಕಚ್ಚಾಗೋಸ್ಕರ ನಾವು ಪೇಪರಲ್ಲಿ ಕಚ್ಚಾಗೋಸ್ಕರ ಬಿಟ್ಟಿಲ್ಲ, ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ. ಇದು ಕಚ್ಚಾ ನೋಡಿ ಎಷ್ಟಿರುತ್ತೆ.
ಇಲ್ಲೊಂದು ವೀಲ್ ಮಾರ್ಕ್ ಹಾಕ್ಕೊಂಡ್ರೆ ಇಷ್ಟೇ ನಾವು ಕಚ್ಚಾ ಬಿಟ್ಟಿದ್ದೀವಿ ಅಂತೇಳಿ ಗೊತ್ತಾಗತ್ತೆ. ಎಲ್ಲದಕ್ಕೂ ವೀಲ್ ಮಾರ್ಕ್ ಹಾಕ್ಕೊಂಬಿಟ್ರೆ ಎರಡೂ ಕಡೆ ಒಂದೇ ಥರ ಬರುತ್ತೆ. ಇದು ಕ್ಯಾನ್ವಾಸ್ ಬೇಕಾದರೂ ಕೊಡ್ಬೋದು, ಇಲ್ಲ ಅದೇ ಥರ ಬೇಕಾದರೂ ಪಾಲಿಷಿಂಗ್ ಬೇಕಾದರೂ ಕಟ್ಕೋಬೋದು ನೆಕ್ಕಿಗೆ. ಕ್ಯಾನ್ವಾಸ್ ಹಾಕಿದ್ರೆ ರಿಂಕಲ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಪಾಲಿಷಿಂಗ್ ಕಟ್ಕೋಬೋದು. ಕಚ್ಚಾ ನಾವು ಎಷ್ಟು ಬಿಟ್ಟಿದ್ದೀವೋ ಅಷ್ಟಕ್ಕೆ ಮಾರ್ಕಿಂಗ್ ಹಾಕ್ಕೊಟ್ಬಿಟ್ರೆ ಟೈಲರ್ಗೂ ಈಸಿ ಇರುತ್ತೆ ಹೊಲಿಯೋಕ್ಕೆ. ಪ್ರಿನ್ಸಸ್ ಕಟ್ಟು ಇದಕ್ಕೂ ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಒಂದೇ ಕಟ್ಟಿಂಗಲ್ಲಿ ನಾ ಹಲವಾರು ವಿಧಗಳಿದೆ ಕಟ್ಟಿಂಗಲ್ಲಿ, ನಾನು ಈಸಿ ಇದು ಮತ್ತು ಸ್ವಲ್ಪ ಟಫ್ ಇರೋದು ಹಾಕ್ತೀನಿ. ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಆ ಥರದ್ದು ನಾನು ವಿಡಿಯೋಸ್ ನಿಮಗೆ ಕೊಡ್ತಾ ಇರ್ತೀನಿ. ಇದು ಸ್ವಲ್ಪ ಟಫ್ ಇದೆ, ನಾನು ತುಂಬ ಈಸಿದು ಕೂಡ ಹಾಕ್ತಾ ಇದ್ದೀನಿ. ಈ ಥರ ಕಟ್ಟಿಂಗ್ ಎಲ್ಲ ದೊಡ್ಡ ದೊಡ್ಡ ಬುಟೀಕ್ಗಳಲ್ಲಿ ಇದೇ ಥರ ಕಟ್ಟಿಂಗ್ ಮಾಡ್ತಾರೆ, ಸ್ವಲ್ಪ ಟಫ್ ಇರೋದು. ನಮ್ಮ ಬುಟೀಕಲ್ಲೂ ನಾವು ಇದೇ ಥರ ಕಟ್ಟಿಂಗ್ ಮಾಡ್ತೀವಿ, ಆದರೆ ನಿಮ್ಗೆ ಈಸಿ ಇರಬೇಕಂತೇಳಿ ಈಸಿ ಕಟ್ಟಿಂಗ್ ಕೂಡ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ಕಚ್ಚಾಗೋಸ್ಕರ ಇದು ಫ್ರಂಟ್ ಕಟ್ಟಿಂಗ್ ಆಯಿತು. ಇವಾಗ ಇದು ಬೆಲ್ಟು, ಇದು ನೋಡಿ 3.5 ಇಂಚಿದು ಬೆಲ್ಟು ರೆಡಿ ಮಾಡ್ತಾ ಇದ್ದೀನಿ ನಾನು. ಕ್ಲೇನೇಟ್ ಸೆಂಟರ್ ಡಾಟ್ ಪಾಯಿಂಟ್ ಏನಿದೆ ಅದಕ್ಕಿಂತ 1 ಇಂಚು ಡೌನ್ಗೆ ಹಾಕ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಇದು ಯಾವುದೇ ಕಾರಣಕ್ಕೂ ನೀವು ಕೋರ್ ಮಾತ್ರ ಹಾಕಕ್ಕೆ ಹೋಗಬೇಡಿ. ಇದು 3.5 ಇದೆ, 3.5ಗೆ 4.5 ಇಂಚು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕ್ರಾಸ್ ತಗೊಳ್ಳಿ, ಕ್ರಾಸ್ ತಗೊಂಡ್ರೆ 31 ವೇಸ್ಟ್ ಇದೆ. 31ಕ್ಕೆ ಕಚ್ಚಾಗೋಸ್ಕರ 2.5 ಇಂಚು ಇದನ್ನು ಸಹ ಸ್ವಲ್ಪ ಕ್ರಾಸ್ ತಗೊಳ್ಳಿ. ಇದು ನೋಡಿ ಈ ಮಾರ್ಕಿಂಗ್ 4 ಇಂಚು ಬರ್ತಾ ಇದೆ, 4 ಇಂಚಿಗೆ ಅಲ್ಲಿ ಮಾರ್ಕಿಂಗ್ ಹಾಕಿ 1 ಇಂಚು ಡೌನ್ ತಗೊಂಡ್ರೆ ಸಾಕು, ಇಲ್ಲ ಅದನ್ನೇ ಇಟ್ಕೊಂಡು ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು, ತುಂಬ ನೀಟಾಗಿ ಫಿಟ್ಟಿಂಗ್ ಬರುತ್ತೆ. ಯಾಕಂದರೆ ಅದೇ ಬೇರೆ ಸೇಪ್ ಇದೇ ಬೇರೆ ಸೇಪ್ ಆದರೆ ಫಿಟ್ಟಿಂಗ್ ನೀಟಾಗಿ ಬರಲ್ಲ. ಇದು ಕಚ್ಚಾಗೋಸ್ಕರ ಮಾರ್ಕಿಂಗು, ಬೆಲ್ಟ್ ಕಟ್ಟಿಂಗ್ ಆಯಿತು, ಫ್ರಂಟು ಕಟ್ಟಿಂಗು ಮುಗೀತು.
ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. 9 ಇಂಚ್ ಲೆಂತ್ ಇದೆ, ಸ್ಲೀವ್ ಲೂಸು 11 ಇಂಚ್ ಇದೆ. ಹತ್ತು ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಂಡ್ರೆ ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಕಚ್ಚಾಗಸ್ರ ಹೋಗುತ್ತೆ. 3/4 ಚೆಸ್ಟಲ್ಲಿ 10ನೇ ಭಾಗ ಅಂದರೆ 3/3 ಬರುತ್ತೆ, ಅದರಷ್ಟೇ ಇಟ್ಕೊಂಡ್ರೆ ಸಾಕು. ಇದು ನೋಡಿ ಸ್ಟೈಟಲ್ಲಿ 8 ಇಂಚ್ ಇಟ್ಕೊಂಡ್ರೆ ನಿಮಗೆ 17 ಇಂಚು ಕರೆಕ್ಟಾಗಿ ಈ ಥರ ತಗೊಂಡಾಗ ಬಂದ್ಬಿಡುತ್ತೆ. ನೋಡಿ ಇದು 3 ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಸ್ವಲ್ಪ ನೋಡಿ ಸೇಫ್ ಇದೆ, ಮಾರ್ಕಿಂಗ್ ಮಾಡ್ಕೊಂಡು ತಗೊಂಡ್ರೆ ಸಾಕು. 11 ಇಂಚ್ ಸ್ಲೀವ್ ರೌಂಡು ಕರೆಕ್ಟಾಗಿ ಬಂತು ನೋಡಿ. ಫ್ರಂಟು ಸೇಪು ಇಷ್ಟು ಮಾತ್ರ ತಗೊಂಡ್ರೆ ಸಾಕು. ಈ ಕಟ್ಟಿಂಗ್ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗಿ.